लोकसभा क्षेत्र उपचुनाव प्रचार अंग नम कार्यक्रम वेदिके मेले उपस्थित युवा नायक भारतीय जनता पक्ष कण्मणि बीवाई विजयेंद्र अवरिगे मत्तु नन्न आत्मीय गेळेय श्रीरामुलु अवरिगे मत्तु ई भागद जनप्रिय नायक दिवाकर अवरिगे मत्तु अभ्यर्थियागिरुव नन्न आत्मीय सहोदर बंगारु हनुमंत अवरिगे मत्तु विरोध पक्षद नायकरागिरुव विधानसभा सहोदर अरविंद बेल्लद अवरिगे मत्तु विधान परिषत् सदस्यरागिरुव नवीन अवरिगे मत्तु माजी शासकरु नन्न आत्मीय सहोदरनागिरुव अनिल लाड अवरिगे मत्तु हडगली शासकरागिरुव कृष्णा नायक अवरिगे अखंड जिले बीजेपी जिलाध्यक्ष अनिल नायडू चंद्रबसवनगौड़ वेदिके मेले उपस्थित पक्ष कार्यक्रम भागवहिसिरुव आत्मीय भारतीय जनता पक्ष कार्यकर्त युवा मुखंड माध्यम स्ने मोदी हृदयपूर्वक नमस्कार मधुगे साकु मे साकु विचार अदरलू श्रीरामुलु विशेषवा वाल्मीकि निगम हगरण जो राजकीय स्थितिगति बेहतर नानुवे विचार मुझे इष्टपड़ते हद्ना वर्ष अंद्रे हिंदे हद्ना वर्ष हिंदे सविद एंट रही सीट के ಒಂದೇ ಒಂದು ಸೀಟ್ ನಾವು ಸೋತಿದ್ದಂದ್ರೆ ಅದು ಸೊಂಡು ಆ ಅಜ್ಜನಾದ್ರಿ ಹನುಮಂತ ನನ್ನ ಗಂಗಾವತಿಯ ಶಾಸಕನಾಗಿ ಮಾಡಿ ಬಳ್ಳಾರಿಗೆ ಕರ್ಕೊಂಡು ಬಂದು ಸೋತಿರೋ ಸೊಂಡೂರಿಂದನೇ ವಿಜಯ ಬೇರೆ ಪ್ರಾರಂಭ ಆಗಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿ ಇಲ್ಲಿ ಕಳಿಸಿದಾನ ನಿಮ್ಮೆಲ್ಲರ ಬೆಂಬಲ ಇದೆ ಅಂತ ಒಂದು ನಂಬಿಕೆಯಲ್ಲಿ ಆ ಭಗವಂತ ತೀರ್ಮಾನ ಮಾಡಿದಾನೆ ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಇದೊಂದು ನಾವು ಯುವ ಸಮಾವೇಶ ಅಂತಾನೆ ನಾವು ಇವತ್ತು ಕರೆದಿರುವಂತದ್ದು ಯುವ ನಾಯಕರಾಗಿರುವಂತ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ಮಾತನ್ನ ನಾನು ಈ ಹಿಂದೆ ಸೊಂಡೂರು ಹೊಸಪೇಟೆ ಬಳ್ಳಾರಿ ಈ ಮೂರು ನಡುವೆ 530 ಸ್ಕ್ವೇರ್ ಕಿಲೋಮೀಟರ್ ಗಳಲ್ಲಿ ಇವತ್ತು ಜಿಂದಾಲ್ ಅಂತ ಫ್ಯಾಕ್ಟರಿಗಳು 10 ಫ್ಯಾಕ್ಟರಿಗಳು ಬಳ್ಳಾರಿಗೆ ಬರಬೇಕು ಇಡೀ ಪ್ರಪಂಚದಲ್ಲಿ ಚೈನಾ ದೇಶಕ್ಕೆ ಬ್ರೀಜಿಂಗ್ ಯಾವ ರೀತಿನೋ ಭಾರತಕ್ಕೆ ಬಳ್ಳಾರಿ ಆ ರೀತಿ ಆಗಬೇಕು ಅಂತ ಕನಸು ಕಂಡಿದ್ದವರು ಜನಾರ್ದನ್ ಅದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಹತ್ರ ಹೋಗಿ ನಾನು ಒಂದು ಮಾತನ್ನು ಹೇಳಿದೆ ಸರ್ ಬಳ್ಳಾರಿಯಲ್ಲಿ ಆ ಖನಿಜ ಸಂಪತ್ತು ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಇದೆ ಸಾವಿರ ವರ್ಷಗಳಾದರೂ ಕೂಡ ಕರಗೋಗು ಸಂಪತ್ತದಲ್ಲ ನಾವು ಸ್ಥಳೀಯವಾಗಿ ಅದರಿಂದ ಇಲ್ಲೇ ಉಪಯೋಗಿಸಿಕೊಂಡು ಯಾವ ರೀತಿ ಜಿಂದಾಲ್ ಫ್ಯಾಕ್ಟರಿ ಇದೆನೋ ಆ ರೀತಿ ಒಬ್ಬ ಲಕ್ಷ್ಮಣ ಮಿಟಲ್ ಬರಬೇಕು ಉತ್ತಮ ಸ್ಟೀಲ್ಸ್ ಬರಬೇಕು ಎನ್ಎಂಡಿಸಿ ಸ್ಟೀಲ್ಸ್ ಬರಬೇಕು ಈ ರೀತಿ ಹತ್ತಾರು ಫ್ಯಾಕ್ಟರಿಗಳು ಬರೋದ್ರಿಂದ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂತ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬ ಯುವಕನಿಗೂ ಕೂಡ ಕೆಲಸ ಸಿಗಬೇಕು ಇವತ್ತು ಇಡೀ ಭಾರತದಲ್ಲೇ ಬಳ್ಳಾರಿ ಅತ್ಯಂತ ಶ್ರೀಮಂತ ಜಿಲ್ಲೆಯಾಗಿ ಇಡೀ ಕರ್ನಾಟಕಕ್ಕೆ ಅತಿ ಹೆಚ್ಚು ಲಾಭ ಕೊಡುವ ಜಿಲ್ಲೆ ಬಳ್ಳಾರಿ ಆಗಬೇಕು ಅಂತ ಹೇಳಿ ಸನ್ಮಾನ್ಯ ಯಡಿಯೂರಪ್ಪ ಅವರಲ್ಲಿ ನಾನು ಬೇಡಿಕೆ ಇಟ್ಟಾಗ ಅವರು ಒಂದು ಕ್ಷಣ ಕೂಡ ತಡ ಮಾಡಿಲ್ಲ ವಾದ ಅಂತ ಹೇಳಿ ನಾವು ಪ್ರಮೋಟ್ ಮಾಡಿದೀವಿ ನಾವು ಅಂದ್ರೆ ವಿಜಯನಗರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಆ ವಿಜಯನಗರ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಬಳ್ಳಾರಿ ಹೊಸಪೇಟೆ ತೊಂಡೂರು ನಡುವೆ 50,000 ಎಕರೆಗಳಲ್ಲಿ ಫ್ಯಾಕ್ಟರಿಗಳನ್ನು ನಿರ್ಮಾಣ ಮಾಡಬೇಕು ಇನ್ನ 50,000 ಫ್ಯಾಕ್ಟರಿ ಭೂಮಿಯಲ್ಲಿ ಅತಿ ದೊಡ್ಡ ವಿಶ್ವವಿದ್ಯಾನಿಲಯಗಳನ್ನು ಅದರೊಟ್ಟಿಗೆ ಹೈಟೆಕ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಇವತ್ತು ಇಡೀ ಜಗತ್ತೇ ನೋಡುವಂತ ಒಂದು ರೀತಿಯಲ್ಲಿ ಬಳ್ಳಾರಿ ಹೊಸಪೇಟೆ ಸೊಂಡೂರು ಒಂದು ದೊಡ್ಡ ಮಹಾನಗರ ಮತ್ತು ಒಂದು ಇಂಡಸ್ಟ್ರಿಯಲ್ ಏರಿಯಾ
ಇಡೀ ಪ್ರಪಂಚದ ಪುಟದಲ್ಲೇ ಬರಬೇಕು. ಬಳ್ಳಾರಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕಟ್ಟಬೇಕು, ಬಳ್ಳಾರಿಯಿಂದ ಹಂಪಿಗೆ 8 ಲೇನ್ ರಸ್ತೆಯನ್ನ ಮಾಡಬೇಕು. ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ 20 ಲಕ್ಷ ಜನಸಂಖ್ಯೆ ಇರುವಂತ ಪ್ರತಿ ಮನೆಯಲ್ಲೂ ಕೂಡ ಒಬ್ಬರಿಗೆ ಕೆಲಸ ಸಿಗಬೇಕು ಅನ್ನುವಂತ ಕನಸಲ್ಲಿ ನಾನು ಕೆಲಸವನ್ನ ನಾನು ಮಾಡಿದ್ದೆ ಬಂಧುಗಳ ಹಿಂದೆ. ಆದರೆ ದುರದೃಷ್ಟ ಇವೆಲ್ಲ ಕೂಡ ಮಾಡುವುದರಿಂದ ಬರುವ ದಿನಗಳಲ್ಲಿ ಆ 9 ಕ್ಷೇತ್ರಗಳ ಜೊತೆಯಲ್ಲಿ ಸಂಡೂರು ಕೂಡ ಇವನ್ ಗೆದ್ಬಿಟ್ರೆ ಭಾರತೀಯ ಜನತಾ ಪಕ್ಷ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತವಾಗಿ ನೆಲೆಗಿರುತ್ತೆ ಅಂತೇಳಿ ನನ್ನ ಮೇಲೆ ಇಲ್ಲ ಸಲ್ಲದ ಕುತಂತ್ರಗಳೆಲ್ಲ ಮಾಡಿ 14 ವರ್ಷ ನನ್ನ ಇವತ್ತು ಜಿಲ್ಲೆಯಿಂದ ಹೊರಗಡೆ ಇಟ್ರು. ನಾನು ಈಗಾಗಲೇ ಹೇಳಿದೆ, ನಾನು ಎಲ್ಲ ಕಡೆ ಹಳ್ಳಿಗಳಿಗೆ ಬಂದಾಗ 121 ಹಳ್ಳಿಗಳಿಗೆ ನಾನು ಈಗಾಗಲೇ ಶ್ರೀರಾಮುಲು ಅವರ ಜೊತೆಯಲ್ಲಿ ಪ್ರಚಾರ ಮಾಡಿ ಮುಗಿಸಿದ್ದೇನೆ. ನಾನು ಇನ್ನೊಂದು 6 ಹಳ್ಳಿಗಳು ಮಾತ್ರ ಇದೆ. ಎಲ್ಲ ಕಡೆ ಒಂದು ಮಾತನ್ನು ಹೇಳಿದೆ, ನಾನು ಈ ಜನ್ಮದಲ್ಲಿ ಗೊತ್ತಿದ್ದು ಕೂಡ ನಾವೇನು ತಪ್ಪು ಮಾಡಿದ ಹೋದ್ರು ಕೂಡ ಹಿಂದಿನ ಜನ್ಮದಲ್ಲಿ ನಾನೇನಾದ್ರೂ ತಪ್ಪುಗಳನ್ನ ಮಾಡಿಕೊಂಡಿದ್ರೆ ಆ ಕರ್ಮ ಇವತ್ತು ನಾನು ಅನುಭವಿಸಿ ನನ್ನ ಹುಟ್ಟೂರಿಂದ 14 ವರ್ಷಗಳು ದೂರ ಇರಬೇಕಾಗಿತ್ತು. ಆದ್ರೆ ತೊಂದರೆ ಕೊಟ್ಟವರು ಅವರು ಆ ಕರ್ಮ ಅನುಭವಿಸುವಂತ ದಿನ ಬಹಳ ಹತ್ತಿರದಲ್ಲೇ ಇದೆ. ಹಾಗಾಗಿ ನಾವು ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡ. ಆ ಭಗವಂತ ನಮ್ಮ ಹಣೆಬರಹದಲ್ಲಿ ಏನ್ ಬರೆದಿದ್ರೆ ಅದಾಗ್ಲಿ ಅಂತೇಳಿ ನಾನು ಸರಿ ಮಾಡಿಕೊಂಡೆ. ಬಂಧುಗಳೇ, ಇವತ್ತೊಂದು ನಾನು ಮಾತನ್ನ ಹೇಳ್ತಾ ಇದ್ದೀನಿ. ನಾನು ಎಲ್ಲ ಗ್ರಾಮಗಳಲ್ಲಿ ನಾನು ಬಂದಾಗ ಪ್ರಚಾರದಲ್ಲಿ ತಮಗೆಲ್ಲ ಕೂಡ ಏನೆಲ್ಲ ನಾನು ಮಾತು ಕೊಟ್ಟು ಬಂದಿದ್ದೀನೋ, ನಾನು ಆ ಮಾತುಗಳನ್ನ ನಾನು ಹನುಮಂತ ಅವರನ್ನ ತಾವು ಪ್ರಚಂಡ ಜಯಭೇರಿಯಿಂದ ತಾವು ಗೆಲ್ಲಿಸಿ ಆಶೀರ್ವಾದ ಮಾಡಿದ್ದಲ್ಲಿ ಪ್ರತಿಯೊಂದು ಮಾತನ್ನ ನಾನು ಉಳಿಸ್ಕೊಳ್ತೀನಿ. ಈಗಾಗಲೇ ಒಂದು ಮಾತನ್ನ ಹೇಳಿದ್ದೀನಿ, ಯಾವುದೇ ಮಾತನ್ನ ಜನಾರ್ದನ್ ಇಟ್ಟುಕೊಟ್ರೆ ಆ ಮಾತನ್ನ ನಾನು ತಪ್ಪೋ ಪ್ರಶ್ನೆ ಇಲ್ಲ. ಆ ಮಾತು ತಪ್ಪಿದ್ರೆ ನಾನು ಅಲ್ಲೇ ಪ್ರಾಣ ಬಿಡ್ತೀನಾಗ್ಲಿ, ಮಾತಂತೂ ನಾನು ತಪ್ಪಿಲ್ಲ ಅಂತ. ಜೊತೆಗೆ ಇವತ್ತು ಕಳೆದ 14 ವರ್ಷಗಳು ಮುಗಿದೋಯ್ತು. ಭಗವಂತ ಇವತ್ತು ಮತ್ತೆ ನನಗೆ ಅವಕಾಶ ಸಿಕ್ಕಿದೆ, ಜಿಲ್ಲೆಗೆ ಬಂದಿದ್ದೀನಿ. ಸೋತಿರೋ ಸಂಡೂರಿಂದ ಇವತ್ತು ನಮ್ಮ ಗೆಲುವು ಪ್ರಾರಂಭ ಆದ್ರೆ ಶ್ರೀರಾಮುಲು ಅವರು ಹೇಳಿದಾಗೆ ಬರೋ 28 ಚುನಾವಣೆಯಲ್ಲಿ 150 ಸೀಟು ಗೆಲ್ಲುವುದಕ್ಕೆ ನಮ್ಮ ಸಂಡೂರೇ ಭದ್ರ ಬುನಾದಿ ಬಿಜೆಪಿಗೆ ಹಾಕಬೇಕಾಗಿದೆ ಬಂಧುಗಳು. ಕೊನೆಯದಾಗಿ ಇನ್ನೊಂದು ಮಾತನ್ನು ಹಾಕಿದ್ರೆ ವಿಜಯೇಂದ್ರ ಅವರು ಸವಿಸ್ತಾರವಾಗಿ ಅವ್ರ ಮಾತು ಕೇಳೋದು ಮುಖ್ಯ. ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ಕೂಡ ಬಂದು ಈಗಾಗಲೇ ನನ್ನ ಮಾತಿಲ್ಲ ತಾವು ಕೇಳಿದ್ದೀರ. ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೀನಿ, ಯಾವ ವಿಜಯನಗರ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡಿ ಇವತ್ತದು ಮೂಲೆಗೆ ಬಿದ್ದಿದ್ದೇನೋ ಬರುವಂತ ದಿನಗಳಲ್ಲಿ ಅದಕ್ಕೆ ಮತ್ತೆ ಒಂದು ವೈಭವವನ್ನು ಕೊಟ್ಟು ಏನು ಬಳ್ಳಾರಿ ಹೊಸಪೇಟೆ ಸಂಡೂರು ನಡುವೆ 16 ಫ್ಯಾಕ್ಟರಿಗಳನ್ನ ತಗೊಂಡು ಬರೋದ್ರ ಮೂಲಕ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಬರುವ 10 ವರ್ಷಗಳಲ್ಲಿ ಪ್ರತಿ ಮನೆಯಲ್ಲಿ ಕೂಡ ನಾನು ಈ ರೀತಿ ಯಾವುದೇ ಸಮಾವೇಶಕ್ಕೆ ಬಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಕೆಲಸ ಇಲ್ಲ ಅಂತೇಳಿ ಯಾವ ಒಬ್ಬರು ಕೈ ಎತ್ತಿದ್ರು ಕೂಡ ಅವತ್ತೇ ನಾನು ರಾಜಕೀಯ ಬಿಡ್ತೀನಿ, ಅವತ್ತು ನನ್ನ ಪ್ರಾಣ ಕೂಡ ಬಿಡ್ತೀನಿ ಬಂಧುಗಳನ್ನ. ಈ ಒಂದು ಭರವಸೆಯೊಂದಿಗೆ ನಾನು ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಬರುವಂತ ಈ 7-8 ದಿನಗಳು ರಾತ್ರಿ ಹಗಲು ಕೂಡ ತುಂಬಾ ಎಚ್ಚರದಿಂದ ನಾವಿರೋಣ. ನೀವ್ಯಾರು ಚಿಂತೆ ಮಾಡೋದು ಬೇಕಾಗಿಲ್ಲ. ಅವ್ರೇನು ಬಾಯಿಗೆ ಬಂದಂಗೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ, ಆ ಮಾತುಗಳಿಗೆ ನಾವು ಬೆಲೆ ಕೊಡೋದು ಬೇಡ. ಇವತ್ತು 20 ವರ್ಷ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಆಯ್ತು, ನಿಮ್ಮನ್ನ ನೋಡಿದ್ದು ಆಯ್ತು. ಒಂದು ಬದಲಾವಣೆಯನ್ನ ಬಂಗಾರ ಹನುಮಂತ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ನಾವು ತಗೊಂಡು ಬರೋದ್ರ ಮೂಲಕ ಇವತ್ತು ನಾನು ಮತ್ತು ಶ್ರೀರಾಮುಲವರು ವಿಜೇಂದ್ರ ಅವರು ನಾವೆಲ್ಲರೂ ಕೂಡ ನಿಂತ್ಕೊಂಡು ಬಂಗಾರ ಹನುಮಂತನ ಮುಂದೆ ಇಟ್ಟು ಇಡೀ ಸಂಡೂರು ಕ್ಷೇತ್ರವನ್ನ ಕರ್ನಾಟಕ ರಾಜ್ಯದ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಲ್ಲ ಅಂತಂದ್ರೆ ಇವತ್ತು ಶಾಶ್ವತವಾಗಿ ನಾವು ರಾಜಕೀಯದಿಂದ ನಾವು ಮನೆಗೆ ಹೋಗ್ತೀವಿ ಬಂಧುಗಳು. ಇವತ್ತು ತಾವು ಯಾರು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಾರ್ಯಕರ್ತರು ಮೊನ್ನೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲಿ ಯಾರು ಮಹೇಶ್ ಗೌಡ ಅಂತ ಹೇಳಿ, ಆ ಸರ್ಕಲ್ ಇನ್ಸ್ಪೆಕ್ಟ್ರೆ ಕಾಂಗ್ರೆಸ್ ಪರವಾಗಿ ಕ್ಯಾನ್ವಾಸ್ ಮಾಡ್ತಾ ಇರುವಂತ ಆಡಿಯೋ ಬಂತು. ಆ ಮಹೇಶ್ ಗೌಡಗೆ ನಾನು ಫೋನ್ ಮಾಡಿ ಹೇಳಿದೆ, ನಾನು ಮಹೇಶ್ ಗೌಡ ನಿನ್ನಂತವ್ರನ್ನ ಸುಮಾರು ನನ್ನ ರಾಜಕೀಯ ಜೀವನ 30 ವರ್ಷದಲ್ಲಿ ಸಿಬಿಐ ಅಧಿಕಾರಿಗಳನ್ನೇ ನೋಡಿದ್ದೀನಿ, ನೀನ್ ಯಾವ ಲೆಕ್ಕ ಅಂತ ನಾನು ಹೇಳಿದೆ. ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗ ಅವ್ನು ಕೆಲಸ ಮಾಡ್ತಾ ಇದ್ದಾನೆ. ಓಪನ್ ಆಗಿ ಹೇಳಿದೆ ನಾನು, ಯಾರೇ ನನ್ನ ಕಾರ್ಯಕರ್ತರಿಗೆ
ಯಾವುದೇ ಗ್ರಾಮದಲ್ಲಿ ಏನಾದರೂ ತೊಂದರೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಆ ಪೊಲೀಸ್ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿದ್ದೆ ಆದಲ್ಲಿ ನಾನು ಏನಂತ ಹೇಳಿ ಮತ್ತೆ ಇನ್ನೊಂದ್ಸಲಿ ತೋರಿಸಬೇಕಾಗುತ್ತೆ ಅಂತ ಹೇಳಿದ್ದೀನಿ ಯಾಕೆಂದ್ರೆ ನಾಳೆಯಿಂದ ಪ್ರಾರಂಭ ಮಾಡ್ತಾರೆ ಎಲ್ಲ ಭಾರತೀಯ ಜನತಾ ಪಕ್ಷದ ಗುರುವಾಗಿದೆ ಇನ್ನೇನು ಅವ್ರು ಗೆದ್ದುಬಿಡ್ತಾರೆ ಅನ್ನುವಂತ ಒಂದು ವಾತಾವರಣ ಇದೆ ಹಾಗಾಗಿ ಇವತ್ತು ನಿಮ್ಮಲ್ಲಿ ನಾನು ಇಷ್ಟೇ ಹೇಳ್ತಾ ಇರುವಂತದ್ದು ಯಾರು ಯಾರಿಗೂ ಹೆದರು ಅವಶ್ಯಕತೆ ಇಲ್ಲ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅರ್ಧರಾತ್ರಿ ಆದರೂ ಕೂಡ ಯಾವುದೇ ಕಾರ್ಯಕರ್ತರಿಗೆ ತೊಂದರೆ ಆದ್ರೆ ಆ ಅರ್ಧರಾತ್ರಿ ನಿಮ್ಮ ಮನೆ ಮುಂದೆ ಅರ್ಧ ಗಂಟೆಯಲ್ಲಿ ಬಳ್ಳಾರಿಯಿಂದ ಬಂದು ನಿಮ್ಮ ಮನೆ ಮುಂದೆ ನಿಂತುಕೊಂಡಿರ್ತೀವಿ ನೀವು ಕಾಲು ಎಗರಿಸಿಕೊಂಡು ಬಿಜೆಪಿ ಕಾರ್ಯಕರ್ತರು ನಾವು ಅಂತೇಳಿ ಮನೆ ಮನೆಗೆ ತೆರಳಿ ಪಾದಕ್ಕೆ ನಮಸ್ಕಾರ ಮಾಡಬೇಕಂದ್ರೆ ಹಿರಿಯ ತಂದೆ ತಾಯಂದರಿಗೆ ಈ ಸಲ ಭಾರತೀಯ ಜನತಾ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಬದಲಾಯಿಸಿ ಒಂದು ಬದಲಾವಣೆಯನ್ನು ತಗೊಂಡು ಬಂದು ತೊಂಡೂರು ಕ್ಷೇತ್ರವನ್ನು ದೊಡ್ಡದಾಗಿ ಅಭಿವೃದ್ಧಿ ಮಾಡೋಣ ಅಂತೇಳಿ ಮನವೊಲಿಸಬೇಕು ಅಂತೇಳಿ ಧೈರ್ಯದಿಂದ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ಎಲ್ಲ ವಿಚಾರದಲ್ಲಿ ಹಳ್ಳಿಗಳಲ್ಲಿ ಹೇಳಿದ್ದೀನಿ ನಾನು ಅದಕ್ಕೆ ಮತ್ತೆ ಪಾಯಿಂಟ್ ಹೋಗ್ಲಿಲ್ಲ 25,000 ಕೋಟಿ ಹಣ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಫಾರೆಸ್ಟ್ ಡೆವಲಪ್ಮೆಂಟ್ ಟ್ಯಾಕ್ಸ್ ಅಂತ ಹೇಳಿ ಗಣಿಗೆ ಮಾಲೀಕರ ಕಡೆಯಿಂದ ಅವರು ಅದಿರನ್ನ ಮಾರುವುದರಲ್ಲಿ ಬರೋ ಲಾಭದಿಂದ ಜಿಂದಾಲ್ ಫ್ಯಾಕ್ಟರಿಗೆ ಬರೋ ಲಾಭದಿಂದ ಎಲ್ಲಾ ಫ್ಯಾಕ್ಟರಿಗಳಿಗೆ ಬರೋ ಲಾಭದಿಂದ ಒಂದು ಫಾರೆಸ್ಟ್ ಡೆವಲಪ್ಮೆಂಟ್ ಟ್ಯಾಕ್ಸ್ 6% ಅಮೌಂಟ್ ಕಟ್ಟಬೇಕು ಮತ್ತೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಸಮಾಜದ ಒಳಿತಿಗಾಗಿ ಈ ಭಾಗದ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಅವ್ರ ಲಾಭದಲ್ಲಿ 100ಗೆ 3 ರೂಪಾಯಿ ತೆಗೆದಿಡಬೇಕು ಈ ರೀತಿ ಡಿಎಂಎಫ್ ಫಂಡ್ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್ ಅಂತ ಹೇಳಿ ವರ್ಷಕ್ಕೆ 3,500 ಕೋಟಿ ಹಣ ಬರುತ್ತೆ ಇದೆಲ್ಲವನ್ನೂ ಸೇರಿದ್ರೆ 30,000 ಕೋಟಿ ಹಣ ಇಟ್ಕೊಂಡು ಅದರಲ್ಲಿ ಬಳ್ಳಾರಿ ಜಿಲ್ಲೆಗೆ ಸುಮಾರು 20,000 ಕೋಟಿ ಹಣ ಅದರಲ್ಲಿ ಸೊಂಡೂರು ಕ್ಷೇತ್ರಕ್ಕೆ 9,000 ಕೋಟಿ ಹಣ ಇವತ್ತು ನಾನು ನಿಮ್ಮಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದೇನೆ ಪ್ರತಿ ಗ್ರಾಮಕ್ಕೆ ಇವತ್ತು ಯಾವುದಾದ್ರೂ ಗ್ರಾಮದಲ್ಲಿ ಇವತ್ತು ಬಂದು ಯಾರಾದರೂ ನೋಡಿದ್ರೆ ನಾವು ಬೆಂಗಳೂರಲ್ಲಿ ಇದೀವ ಅಥವಾ ಚೌರ್ನೂರಲ್ಲಿ ಇದೀವ ಅಥವಾ ನಾವು ಬೆಂಗಳೂರಲ್ಲಿ ಇದೀವ ದೇವಗಿರಿಯಲ್ಲಿ ಇದೀವ ಅಥವಾ ನಾವು ಬೆಂಗಳೂರಲ್ಲಿ ಇದೀವ ಸೋವಿನಹಳ್ಳಿಯಲ್ಲಿ ಇದೀವ ಆ ಮಟ್ಟಕ್ಕೆ ಪ್ರತಿ ಗ್ರಾಮವನ್ನು ಅತಿ ಸುಂದರವಾದ ಗ್ರಾಮಗಳನ್ನ ಮಾಡಿ ಪ್ರತಿ ಗ್ರಾಮದಲ್ಲಿ ಹೈಟೆಕ್ ಶಾಲೆಗಳನ್ನ ಹೈಟೆಕ್ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡೋದ್ರ ಮೂಲಕ ಬಿಜೆಪಿ ಪಕ್ಷದಿಂದ ನಾವೆಲ್ಲರೂ ಕೂಡ ಸೇರಿ ಒಂದು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಪ್ರಮಾಣ ಪೂರ್ವಕ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ